ನಮಸ್ಕಾರ, ನಾನು ನಾಗರಾಜ್ ಡಿ. ಒಂದು ಅಮಾವಾಸ್ಯೆಯ ದಿವಸ ನಿಮ್ಮ ಜೀವನದಲ್ಲಿ, ಅಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟೆಲ್ಲ ಚಮತ್ಕಾರಗಳನ್ನು ಸೃಷ್ಟಿ ಮಾಡಬಲ್ಲದು, ಪವಾಡಗಳನ್ನ ನಡೆಸಬಲ್ಲದು ತಿಳ್ಕೋಬೇಕು ಅಂತೇಳಿದ್ರೆ, ಈ ಒಂದು ಸಣ್ಣ ಪ್ರಯೋಗ ಮಾಡಿ, ಅಮಾವಾಸ್ಯೆ ದಿವಸ ಮಾಡ್ತಕ್ಕಂಥ ಪ್ರಯೋಗ, ಸಣ್ಣ ಭಾಳ ಚಿಕ್ಕ ಪ್ರಯೋಗ, ಇದನ್ನು ಮಾಡಿ ಮುಂದಿನ 30 ದಿವಸದ ಒಳಗಡೆನೆ ನಿಮಗೆ ಇದರ ಪರಿಣಾಮ ಕಣ್ಮುಂದೆ ಬರುತ್ತೆ, ಪ್ರತ್ಯಕ್ಷವಾಗಿ ನಿಮಗೆ ಸಿಗುತ್ತೆ. ಈ ಎಲ್ಲ ಪ್ರಯೋಗಗಳು ಪ್ರಾಚೀನ, ನಮ್ಮೇನು ಪ್ರಾಚೀನ ಭಾರತದಲ್ಲಿ ಮಾಡ್ತಾ ಇದ್ದಂಥ ಪ್ರಯೋಗಗಳು, ಇವತ್ತು ನಾವು ಬುದ್ಧಿ ಕಲಿತ 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 ಅವನ್ನೆಲ್ಲ ಬಿಡ್ತಾ ಬಂದಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದೊಂದು ಸಣ್ಣ ಪ್ರಯೋಗ, ಇದನ್ನ ಅಮಾವಾಸ್ಯೆ ದಿವಸದಲ್ಲೇ ಮಾಡಬೇಕು. ಮಾಡಿ ನಿಮಗೆ ಅದರ ಒಂದು ಪ್ರತ್ಯಕ್ಷ ಅನುಭವ ಆಗುತ್ತೆ. ಅಮಾವಾಸ್ಯೆಯ ದಿನದ ಶಕ್ತಿ ಎಷ್ಟಿರುತ್ತೆ ನಿಮಗೆ ಪ್ರತ್ಯಕ್ಷವಾಗಿ ಮುಂದಿನ 30 ದಿವಸಗಳ ಒಳಗಡೆನೆ ಅದು ಗೊತ್ತಾಗುತ್ತೆ. ಈ ಒಂದು ಪ್ರಯೋಗ ಮಾಡೋದು ಯಾವುದಕ್ಕೆ, ಅದಕ್ಕೆ ನಿಮ್ಮ ಯಾವುದೇ ಪ್ರಾಬ್ಲಮ್ಸ್ ಇರಲಿ, ಅದು ಎಂಥದೇ ಪ್ರಾಬ್ಲಮ್ಸ್ ಇರಲಿ, ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಯಾಕಂತೇಳಿದ್ರೆ ಸಾಕಷ್ಟು ಜನ ಸರ್ ನಮಗೆ ಹಣಕಾಸಿನ ಸಮಸ್ಯೆಗಳಿದ್ದಾವೆ, ಆರೋಗ್ಯದ ಸಮಸ್ಯೆ ಐತೆ, ಸಂಬಂಧಗಳ ಸಮಸ್ಯೆ ಐತೆ, ಈ ಥರ ನೂರಾರು ಸಮಸ್ಯೆಗಳು ಇದ್ದಾವೆ. ಅದನ್ನು ಪರಿಹಾರ ಮಾಡೋದಕ್ಕೆ ಏನಾದರೂ ಪರಿಹಾರ ಹೇಳಿ, ಪರಿಹಾರ ಹೇಳಿ ಅಂತೇಳಿ ಕಮೆಂಟ್ಸ್ ಮುಖಾಂತರ, ಫೋನ್ಗಳ ಮುಖಾಂತರ, ಮೆಸೇಜ್ ಮುಖಾಂತರ ಕೇಳಿದರು. ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಯೋಗ ಮಾಡಬೇಕಾಗಿರೋದು ಅಮಾವಾಸ್ಯೆ ದಿವಸ ಬೆಳಿಗ್ಗೆ. ನಿಮಗೆ ಯಾವುದಾದರೂ ಹಣಕಾಸಿನ ಸಮಸ್ಯೆ ಇರಲಿ, ಸಾಲದ ಸಮಸ್ಯೆ ಇರಲಿ, ಸಂಬಂಧಗಳ ಸಮಸ್ಯೆ ಇರಲಿ, ವಾಟ್ ಎವರ್ ಇಟ್ ದ ಪ್ರಾಬ್ಲಮ್ ಇಟ್ ಮೇ ಬಿ, ಏನು ಮಾಡಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದುಬಿಟ್ಟು ಸ್ನಾನ ಗೀನ ಮುಗಿಸ್ಕೊಂಡ್ಬಿಟ್ಟು ಒಂದು ಸಿಹಿ ತಿಂಡಿನ ತಯಾರು ಮಾಡ್ಕೊಳ್ಳಿ. ಸಿಹಿ ತಿಂಡಿ ಅಂದರೆ ಪಾಯಸ ಆದರೂ ಆಯಿತು, ಏನಾದರೂ ಆಯಿತು, ಒಂದು ಸಿಹಿ ಅಡುಗೆನ ತಯಾರು ಮಾಡಿ. ತಯಾರು ಮಾಡಿಬಿಟ್ಟು ಅದನ್ನು ಒಂದು ಬಾಳೆ ಎಲೆ ಮೇಲೆ ಇಟ್ಕೊಂಡ್ಬಿಟ್ಟು, ಯಾವುದಾದ್ರೂ ಜಾಲಿ ಮರ, ಕರಿ ಜಾಲಿ ಮರದ ಕೆಳಗಡೆ ಅದನ್ನು ಇಟ್ಬಿಟ್ಟು ನಿಮ್ಮ ಪಿತೃದೇವತೆಗಳಿಗೆ ಅದನ್ನು ಅರ್ಪಣೆ ಮಾಡಿ. ನಿಮಗೆ ಸಾಧ್ಯ ಆಯಿತು ಅಂತೇಳಿದ್ರೆ ಒಂದು ಊದಿನ ಕಡ್ಡಿ ಹಚ್ಚಿಟ್ಬಿಟ್ಟು ಹೂವು ಹಾಕ್ಬಿಟ್ಟು ನಿಮ್ಮ ಪಿತೃದೇವತೆಗಳನ್ನು ಬೇಡ್ಕೊಳ್ಳಿ, ನಿಮ್ಮ ಏನು ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡಿ ಅಂತೇಳ್ಬಿಟ್ಟು. ಪಿತೃದೇವತೆಗಳಂದರೆ ನಿಮ್ಮ ಪೀಳಿಗೆಯ ಹಿಂದಿನ ತಲೆಮಾರಿನವರು, ಅಂದರೆ ನಿಮ್ಮ ಹಿರಿಯರು, ಅವರನ್ನ ಬೇಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ. ಯಾಕೆ ಅಂತೇಳಿದ್ರೆ ಪಿತೃದೇವತೆಗಳು ಯಾವುದೇ ದೇವತಾಶಕ್ತಿಗಳಿಗಿಂತಲೂ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಶಕ್ತಿಗಳವು. ಅವರನ್ನ ಬೇಡ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನಾಗುತ್ತೆ ಮುಂದಿನ 30 ದಿವಸದೊಳಗಡೆ ನಿಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗ್ತಾ ಹೋಗುತ್ತೆ. ಕೆಲವೇ ದಿವಸದಲ್ಲಿ ನಿಮಗೆ ಅದರ ಅನುಭವ ಆಗುತ್ತೆ, ನಿಮ್ಮ ಸಮಸ್ಯೆಗಳು ಏನಾಗ್ತಾ ಇದ್ದಾವೆ ಅಂತೇಳ್ಬಿಟ್ಟು. ಇದೊಂದು ಸಣ್ಣ ಪ್ರಯೋಗ, ಚಿಕ್ಕ ಪ್ರಯೋಗ ಆಯಿತು ಅಂತೇಳಿದರೂ ಸಹ ಅತ್ಯಂತ ಶಕ್ತಿಶಾಲಿ ಪ್ರಯೋಗ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನು ಭಯಪಡೋ ಅವಶ್ಯಕತೆ ಇಲ್ಲ, ಮಾಡಿ. ಈಗ ನಿಮಗೆ ಕರಿಜಾಲಿ ಮರ ಸಿಗದೇ ಇದ್ದರೆ ನಿಮ್ಮ ಮನೆಯ ಮೇಲ್ಛಾವಣಿ ಮೇಲೇ ಇದನ್ನು ಮಾಡ್ಬೋದು. ಬಟ್ ಮೇಲೆ ಯಾವುದೇ ರೂಫ್ ಇರಬಾರ್ದು, ಮೇಲ್ಛಾವಣಿ ಮೇಲೆ ಹೋಗಿ ಓಪನ್ ಸ್ಪೇಸಲ್ಲಿ ಆಕಾಶದ ಕೆಳಗಡೆ ಅದನ್ನು ಮಾಡಿ. ನಿಮಗೆ ಕೇವಲ ಕೆಲವೇ ಕೆಲವು ದಿವಸಗಳಲ್ಲಿ ನಿಮಗೆ ಇದರ ಪರಿಣಾಮ ಗೋಚರಿಸ್ತಾ ಹೋಗುತ್ತೆ. ನಿಮ್ಮ ಪಿತೃದೇವತೆಗಳ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇರುತ್ತೆ, ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ಪವರ್ಫುಲ್ ಆಗಿದ್ದು ವರ್ಕ್ ಮಾಡ್ತಾ ಹೋಗುತ್ತೆ. ನೀವು ಒಮ್ಮೆ ಮಾಡಿದರೆ ನಿಮಗೆ ಅದರ ಶಕ್ತಿ ಗೊತ್ತಾಗುತ್ತೆ. ಇದು ಮೊದಲನೇ ಪ್ರಯೋಗ. ಒಂದು ಉಪಯೋಗ ಅಮಾವಾಸ್ಯೆಯ ದಿವಸ, ಅಮಾವಾಸ್ಯೆಯ ಮೊದಲ ಒಂದು ಉಪಯೋಗ. ಇನ್ನೊಂದು ಪ್ರಯೋಗ ಹೆಂಗೆ ಮಾಡ್ಬೋದು ಅಂತೇಳಿದರೆ, ಯಾರಿಗೆ ವಾಸಿಯಾಗದೇ ಇರತಕ್ಕಂಥ ಕಾಯಿಲೆಗಳಿಂದ ನರಳುತ್ತಾ ಇರ್ತಾರೆ, ಅಂದರೆ ಈ ಡಾಕ್ಟರ್ಸ್ ಎಲ್ಲ ನೋಡಪ್ಪ ಈ ವ್ಯಕ್ತಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ, ಇನ್ನು ಕೆಲವೇ ಕೆಲವು ದಿವಸ ಇವರನ್ನು ಬದುಕಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರು ಹೇಳಿರ್ತಾರೋ, ಅಥವಾ ಯಾವ ವ್ಯಕ್ತಿಗೆ ಇಂಥ ಒಂದು ಕಾಯಿಲೆಗಳಿಂದ ನರಳತಾ ಇರ್ತಾನೋ, ಇನ್ನೇನು ಸಾವಿನ ಹತ್ತಿರದಲ್ಲಿರ್ತಾನೋ, ಅಂಥ ವ್ಯಕ್ತಿಗೋಸ್ಕರ ಒಂದು ಪ್ರಯೋಗ ಇದು. ಈಗ ಕ್ಯಾನ್ಸರಿಂದ ನರಳತಾ ಇರ್ತಾರೆ, ಲಿವರ್ ಫೇಲ್ಯೂರು, ಈ ಥರ ಯಾವುದೇ ಒಂದು ಕಾಯಿಲೆಗಳಿಂದ ನರಳತಾ ಇದ್ದು ಇನ್ನೇನು ಇವತ್ತು ನಾಳೆ ಅಂತ ಏನು ಡಾಕ್ಟರ್ಸ್ ಹೇಳಿರ್ತಾರೆ, ಯಾವುದೂ ಟ್ರೀಟ್ಮೆಂಟ್ ಇಲ್ಲ, ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿರ್ತಾರೆ, ಅಂಥ ವ್ಯಕ್ತಿ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಈ ಒಂದು ಪ್ರಯೋಗ ಮಾಡ್ಬೋದು. ಏನು ಮಾಡಬೇಕು ಅಂತೇಳಿದ್ರೆ,
ಇದನ್ನು ಮಾಡಬೇಕಾಗಿರೋ ಸಮಯ ಬಂದುಬಿಟ್ಟು ನೀವು ಸೂರ್ಯ ಮುಳುಗಿದ ನಂತರ. ನೀವು ಮಾಡಬೇಕಾಗಿರೋದೇನು, ಆ ವ್ಯಕ್ತಿ ಏನು ಬಟ್ಟೆ ಹಾಕ್ಕೊಂಡಿರ್ತಾರಲ್ಲ ಆ ಬಟ್ಟೆಯಲ್ಲಿ ಕೆಲವೊಂದಿಷ್ಟು ದಾರಗಳನ್ನು ತಕ್ಕೊಳ್ಳಿ, ಬಟ್ಟೆಯಿಂದ ಆ ದಾರನ ಕಿತ್ಕೊಳ್ಳಿ. ಕಿತ್ಕೊಂಡ್ಬಿಟ್ಟು ಅದನ್ನು ಬೇರೆ ಹತ್ತಿಯಲ್ಲಿ ಸೇರಿಸ್ಬಿಟ್ಟು ಒಂದು ಬತ್ತಿ ತಯಾರು ಮಾಡ್ಕೊಳ್ಳಿ. ನೀವು ಮಾಡ್ಕೋಬೇಕಾಗಿರೋದಿಷ್ಟೇ, ಅವರು ದಾರ ತೆಗೆದುಬಿಟ್ಟು ಹಾಕ್ಕೊಂಡಿರೋ ಬಟ್ಟೆಯಲ್ಲಿ ದಾರ ತೆಗೆದುಬಿಟ್ಟು, ಅದು ಒಗೆದಿರಬಾರ್ದು ಬಟ್ಟೆ, ನೀವು ಬೆಳಿಗ್ಗೆ ಬಟ್ಟೆ ಹಾಕಿರ್ತಾರಲ್ಲ ಅದನ್ನ ಸಂಜೆವರೆಗೂ ಬಿಟ್ಟುಬಿಟ್ಟು ಅದೇ ಸಂಜೆ ಮೇಲೆ ಆ ಒಂದು ಹಾಕ್ಕೊಂಡಿರೋ ಬಟ್ಟೆಯಲ್ಲಿ ದಾರನ ತಕ್ಕೊಳ್ಳಿ. ಒಂದು ಎಂಟು ದಾರ ತಗೊಳ್ಳಿ ಸಾಕು. ಅದನ್ನು ಹತ್ತಿಯಲ್ಲಿ ಸೇರಿಸ್ಬಿಟ್ಟು ಒಂದು ಬತ್ತಿ ತಯಾರು ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಒಂದು ಮಣ್ಣಿನ ದೀಪ ಇಟ್ಕೊಳ್ಳಿ, ಈ ಥರ ಮಣ್ಣಿನ ದೀಪ ಇಟ್ಕೊಳ್ಳಿ. ಅದಕ್ಕೆ ನೀವು ಸಾಸಿವೆ ಎಣ್ಣೆಯನ್ನು ಹಾಕಿಬಿಟ್ಟು, ಆ ಒಂದು ದೀಪಕ್ಕೆ ಸಾಸಿವೆ ಎಣ್ಣೆ ಹಾಕಿ ಬತ್ತಿ ಅದರಲ್ಲಿ ಜೋಡಿಸ್ಬಿಟ್ಟು, ಬತ್ತಿ ಅಂತೇಳಿದ್ರೆ ನಾನು ಹೇಳಿದ್ನಲ್ಲ ಆ ವ್ಯಕ್ತಿ ಹಾಕಿರೋ ಬಟ್ಟೆಯಲ್ಲಿ ತೆಗೆದಿರ್ತಕ್ಕಂಥ ದಾರದಿಂದ ಮಾಡಿದ ಬತ್ತಿ ತೆಗೆದುಬಿಟ್ಟು ಆ ವ್ಯಕ್ತಿ ಮೇಲೆ ಏಳು ಸರಿ ನಿವಾಳಿಸಿ, ಏಳು ಬಾರಿ ನಿವಾಳಿಸ್ಬಿಟ್ಟು ಆ ಒಂದು ದೀಪ ತಗೊಂಡೋಗ್ಬಿಟ್ಟು ನೀವು ಅರಳಿ ಮರದ ಕೆಳಗಡೆ ಆ ದೀಪ ಇಟ್ಟು, ದೀಪ ಹಚ್ಚಿ ಅರಳಿ ಮರಕ್ಕೆ ಬೇಡ್ಕೊಳ್ಳಿ, ಈ ವ್ಯಕ್ತಿಗೆ ಇರ್ತಕ್ಕಂಥ ಕಾಯಿಲೆ ಗುಣ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಅರಳಿ ಮರದ ಹತ್ರ. ಇದು ಅಮಾವಾಸ್ಯೆ ಸೂರ್ಯ ಮುಳುಗಿದ ನಂತರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಇದು ಮಾಡಿ ಮನೆಗೆ ಬನ್ನಿ, ನೆನಪಿರಲಿ, ಎಚ್ಚರ ಇರಲಿ. ಇದನ್ನು ಮಾಡುವ ಸಮಯದಲ್ಲಿ ಯಾರ ಜೊತೆಯಲ್ಲೂ ಸಹ ಇದನ್ನು ನೀವು ಮಾತಾಡೋ ಹಾಗಿಲ್ಲ. ಒಂದು ಎರಡನೇದು, ನೀವು ದೀಪ ಹಚ್ಚಿಟ್ಟು ಮನೆಗೆ ಬರೋ ಸಮಯದಲ್ಲಿ ಮತ್ತೆ ವಾಪಸ್ ತಿರುಗಿ ನೋಡೋ ಹಾಗಿಲ್ಲ. ಸೀದಾ ಅರಳಿ ಮರದ ಬುಡದಲ್ಲಿ ಹೋಗಬೇಕು, ದೀಪ ಹಚ್ಚಿಡಬೇಕು, ಅರಳಿ ಮರ ಪ್ರಾರ್ಥನೆ ಮಾಡ್ಕೋಬೇಕು, ವಾಪಸ್ ಮನೆಗೆ ಬರಬೇಕು, ಹಿಂದಕ್ಕೆ ತಿರುಗಿ ನೋಡ್ದಂಗೆ. ಬನ್ನಿ, ನೆಕ್ಸ್ಟ್ ಡೇಯಿಂದಲೇ ಆ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೀವೇ, ಆ ವ್ಯಕ್ತಿಯ ಆರೋಗ್ಯದಲ್ಲಿ ಆಗ್ತಕ್ಕಂಥ ಬದಲಾವಣೆನ ನೀವೇ ಸ್ವತಃ ಕಣ್ಣಾರೆ ನೋಡಿ. ಇದು ಒಂದು ಅಮಾವಾಸ್ಯೆ ಮಾಡತಕ್ಕಂಥ ಚಮತ್ಕಾರ. ಅಮಾವಾಸ್ಯೆಯಲ್ಲಿ ಸಾಕಷ್ಟು ಪ್ರಯೋಗಗಳಿದ್ದಾವೆ. ಇದು ಸುಲಭವಾಗಿ ಒಬ್ಬ ಗೃಹಸ್ಥ ಯಾವುದೇ ಸಮಸ್ಯೆ ಇಲ್ದಂಗೆ, ಯಾವುದೇ ತೊಂದರೆ ಇಲ್ದಂಗೆ ಸುಲಭವಾಗಿ ಮಾಡತಕ್ಕಂಥ ಪ್ರಯೋಗಗಳಿವು. ಮಾಡಿ ಅದರ ಉಪಯೋಗ ಪಡ್ಕೊಳ್ಳಿ, ಲಾಭ ಪಡ್ಕೊಳ್ಳಿ. ಯಾಕಂತೇಳಿದ್ರೆ ಈ ತಂತ್ರಶಾಸ್ತ್ರ ಆಗಲಿ, ಮಂತ್ರಶಾಸ್ತ್ರ ಆಗಲಿ, ಆಯುರ್ವೇದ ಆಗಲಿ, ನಾವೇನೆಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲವೂ ಸಹ ಮನುಷ್ಯನ ಕಷ್ಟಗಳನ್ನು ಬಗೆಹರಿಸೋಕ್ಕೆ ಮಾಡ್ಕೊಂಡಿರೋದೇ ಹೊರತು ತೊಂದರೆ ಮಾಡೋದಕ್ಕಲ್ಲ. ಮಾಡ್ಕೊಳ್ಳಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಕೊಡಲಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಅಥವಾ ನಿಮಗಿದು ಪ್ರಯೋಗ ಮಾಡಿ ನೋಡಿ, ನಿಮಗಿದು ರಿಸಲ್ಟ್ ಬಂತು ಅಂತೇಳಿದ್ರೆ ಇದನ್ನ ಶೇರ್ ಮಾಡಿ ಮತ್ತೊಬ್ರಿಗೂ, ಮತ್ತೊಬ್ಬರ ಕಷ್ಟಗಳನ್ನು ಗುಣ ಮಾಡೋದಕ್ಕೆ ಅಥವಾ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ನಿಮ್ಮ ಸಹಾಯ ನೀವು ಮಾಡಿ, ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಧನ್ಯವಾದ.